ನಮಸ್ಕಾರ ಸ್ನೇಹಿತರೆ, ಕನ್ನಡದ ಕುರುಕ್ಷೇತ್ರ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಸಾವಿರ ಕೋಟಿಗಳು ಕೊಟ್ಟರೂ ಕೂಡ ಈ ಐದು ರಾಶಿಗಳ ಜನರಿಗೆ ಕೂಡಿ ಬಂದಿರುವ ಅದೃಷ್ಟವನ್ನು ಯಾರೂ ತಡೆಯಲಾರರು. ಏಕಾಏಕಿ 25 ವರ್ಷಗಳ ಕಾಲ ಇವರ ಅದೃಷ್ಟ ಮುಂದುವರಿಯಲಿದೆ. ಈ ರಾಶಿಗಳ ಜನರ ಅದೃಷ್ಟವನ್ನು ಯಾರೂ ತಡೆಯಲಾರದೇ ಇರಲು ಕಾರಣವೇನು? ಮತ್ತೆ ಯಾರು ಆ ಐದು ರಾಶಿಗಳ ಜನರು? 25 ವರ್ಷಗಳ ಕಾಲ ಅವರ ಜೀವನ ಹೇಗಿರುತ್ತದೆ ಎಂಬುದನ್ನು ಈ ವಿಡಿಯೋದ ಮೂಲಕ ಸರಳವಾಗಿ ತಿಳಿಯೋಣ. ಆದ್ದರಿಂದ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಈ ಐದು ರಾಶಿಗಳಲ್ಲಿ ನಿಮ್ಮ ರಾಶಿಯೂ ಇದೆಯಾ ಎಂದು ತಿಳಿಯಿರಿ. ಹಾಗೆಯೇ ವಿಡಿಯೋ ಇಷ್ಟವಾದರೆ ಒಂದೇ ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಸ್ನೇಹಿತರೆ, ಸಾಮಾನ್ಯವಾಗಿ ಬಹಳ ಮಂದಿಗೆ ಹೆಚ್ಚಾಗಿ ಇರುವ ಆಸೆ ಸ್ವಂತ ಮನೆ ಇರಬೇಕು, ಒಂದೊಳ್ಳೆಯ ಕೆಲಸವಿರಬೇಕು ಮತ್ತು ಆರ್ಥಿಕವಾಗಿ ಒಳ್ಳೆಯ ಸ್ಥಿರತೆ ಇರಬೇಕೆಂದು ಕೋರಿಕೊಳ್ಳುತ್ತಿರುತ್ತಾರೆ. ಇಂತಹ ಆಸೆಗಳೆಲ್ಲ ಒಂದೇ ಸಾರಿ ಜೊತೆಗೂಡಿ ಬಂದರೆ ಖಂಡಿತವಾಗಿಯೂ ನಮ್ಮ ಅದೃಷ್ಟವೆಂದು ಹೇಳಬಹುದು. ಮತ್ತೆ ಅಂತಹ ಅದೃಷ್ಟವನ್ನು ಈ ಐದು ರಾಶಿಗಳ ಜನರು ಹೊಂದಿದ್ದಾರೆ. ಈ ಅದೃಷ್ಟವು ಈ ರಾಶಿಗಳ ಜನರ ಜೀವನವನ್ನು ಬದಲಾಯಿಸುತ್ತದೆಂದು ಹೇಳಬಹುದು. ಒಂದು ರೀತಿಯಾಗಿ ಹೇಳಬೇಕೆಂದರೆ ಅವರ ಜೀವನದ ಮೊದಮೊದಲಿಗೆ ಈ ಅದೃಷ್ಟವನ್ನು ಇವರು ಪಡೆಯಲಿದ್ದಾರೆ. ಯಾರಾದರೆ ವಿದ್ಯಾಭ್ಯಾಸವನ್ನು ಮುಗಿಸಿ ಉದ್ಯೋಗಗಳಿಗೋಸ್ಕರ ಪ್ರಯತ್ನ ಪಡುತ್ತಿದ್ದಾರೋ ಅವರಿಗೆ ಈ ಅದೃಷ್ಟವು ಕುಲಾಯಿಸುತ್ತದೆ ಎಂದು ಹೇಳುವುದರಲ್ಲಿ ಯಾವುದೇ ರೀತಿಯ ಅತಿಶಯೋಕ್ತಿ ಇಲ್ಲ. ಏಕೆಂದರೆ ಇವರ ಜೀವನವನ್ನು ಈಗಲೇ ಶುರು ಮಾಡುತ್ತಿರುತ್ತಾರೆ. ಶುರು ಮಾಡಿದಂತಹ ಈ ಜೀವನ ಬರೋಬ್ಬರಿ 25 ವರ್ಷಗಳವರೆಗೂ ಎಲ್ಲರೂ ಆಶ್ಚರ್ಯ ಪಡುವ ರೀತಿಯಲ್ಲಿರುತ್ತದೆ ಇವರ ಅದೃಷ್ಟ. ಅಂದರೆ ಹಾಗೆ ಬೆಳೆಯುತ್ತಾರೆ ಎಂದರ್ಥ. ಹಾಗಾದರೆ ಆ ರಾಶಿಗಳು ಯಾರೆಂದು ಈಗ ತಿಳಿಯೋಣ. ವಿದ್ಯಾಭ್ಯಾಸ ಮುಗಿಸಿಕೊಂಡಂತಹ ಮೇಷರಾಶಿಯ ಜನರಿಗೆ ಅದೃಷ್ಟವು ಕುಲಾಯಿಸುತ್ತಿದೆ. ಉದ್ಯೋಗಕ್ಕೋಸ್ಕರ ಪ್ರಯತ್ನ ಪಡುತ್ತಿರುವ ಈ ಮೇಷರಾಶಿಯವರು ಯಾರಿದ್ದಾರೋ, ಮುಖ್ಯವಾಗಿ ಸರ್ಕಾರಿ ಕೆಲಸಗಳಿಗೆ ಪ್ರಯತ್ನ ಪಡುತ್ತಿರುವವರಿಗೆ ಅತಿ ಬೇಗನೆ ಸಹಾನುಕೂಲಕರವಾಗಿ ಫಲಿತಾಂಶಗಳು ಬರುತ್ತವೆಂದು ಹೇಳುತ್ತಿದ್ದಾರೆ ಜ್ಯೋತಿಷ ಪಂಡಿತರು. ಉದ್ಯೋಗ ವಿಷಯದಲ್ಲಿ ಈ ಮೇಷರಾಶಿಯ ಜನರು ಬಹಳ ದಿನಗಳಿಂದ ಪ್ರಯತ್ನ ಮಾಡುತ್ತಿದ್ದು ಬಹಳಷ್ಟು ಪರೀಕ್ಷೆಗಳನ್ನು ಎದುರಿಸುತ್ತಿದ್ದರೆ ಮುಂಬರುವ ದಿನಗಳಲ್ಲಿ ನಿಮ್ಮ ಅದೃಷ್ಟದ ಬಾಗಿಲು ತೆರೆಯಲಿದೆ. ಅಧಿಕವಾಗಿ ಉದ್ಯೋಗಾವಕಾಶಗಳು ನಿಮಗೆ ಬರುತ್ತವೆ ಎಂದು ಹೇಳಬಹುದು. ಸೂರ್ಯನು, ಬುಧನು ಮತ್ತು ಗುರುಗ್ರಹ ಸಂಚಾರದಿಂದ ಈ ಮೇಷರಾಶಿಗಳ ಜನರಿಗೆ ಲಾಭದಾಯಕವಾಗಿರಲಿದೆ. ಗುರುವು ತನ್ನ ಸ್ಥಾನವನ್ನು ಬದಲಾಯಿಸುವುದರಿಂದ ಬುಧನು ಮತ್ತು ಸೂರ್ಯನು 9ನೇ ಸ್ಥಾನದಲ್ಲಿರುವುದರಿಂದ ಶುಭ ಫಲಗಳನ್ನು ನಿಮಗೆ ತರುತ್ತಿದ್ದಾರೆಂದು ಹೇಳಬಹುದು. ವಿದ್ಯಾಭ್ಯಾಸ, ವ್ಯಾಪಾರ ಮತ್ತು ಉದ್ಯೋಗ ರಂಗಗಳಲ್ಲಿ ಶುಭ ಫಲಗಳನ್ನು ಹೊಂದುತ್ತೀರಾ. ವಿದ್ಯಾಭ್ಯಾಸ ಮುಗಿಸಿ ಉದ್ಯೋಗಕ್ಕೋಸ್ಕರ ನೋಡುತ್ತಿರುವವರಿಗೆ ಒಳ್ಳೆಯ ಜಾಬ್ ದೊರಕಲಿದೆ. ಅಂದರೆ ಸರ್ಕಾರಿ ಕೆಲಸವೂ ಸಿಗಲಿದೆ. ಒಂದು ಸಾರಿ ಸರ್ಕಾರಿ ಕೆಲಸ ಸಿಕ್ಕರೆ ಅವರ ಲೈಫ್ ಸೆಟಲ್ ಆದಂತೆ ಎಂದು ಯಾರಾದರೂ ಸರಿ ಹೇಳುತ್ತಿರುತ್ತಾರೆ. ಏಕೆಂದರೆ ಅವರಿಗೆ ಸಿಗುವ ಬೆನಿಫಿಟ್ಸ್ ಅಷ್ಟಿಷ್ಟಲ್ಲ. ಅವರ ಸ್ವಂತ ಮನೆಗೋಸ್ಕರ ಅವರಿಗೆ ಒಳ್ಳೆಯ ಲೋನ್ ಯಾವುದೇ ತೊಂದರೆ ಇಲ್ಲದೆ ಸಿಗುತ್ತದೆ. ಅದೇ ರೀತಿಯಾಗಿ ಎಂತಹ ವಸ್ತುವನ್ನು ಖರೀದಿಸಬೇಕೆಂದರೂ, ವಾಹನವಾಗಲಿ, ಸ್ಥಳವಾಗಲಿ, ಇಲ್ಲ ಮಕ್ಕಳ ವಿದ್ಯಾಭ್ಯಾಸ, ಹೀಗೆ ಯಾವುದಕ್ಕಾದರೂ ಸರಿ ಈ ಉದ್ಯೋಗವೆನ್ನುವುದು ಒಂದು ಭರವಸೆ. ಸೋ ಈ ಭರವಸೆಯನ್ನು ಜಾಬ್ ಮೂಲಕ ಸಂಪಾದಿಸಿಕೊಳ್ಳುತ್ತಿದ್ದಾರೆ. ಆದ್ದರಿಂದ ಮೇಷರಾಶಿಯವರಿಗೆ ಈ ರೀತಿಯಾಗಿ ಅದೃಷ್ಟದ ಬಾಗಿಲು ತೆರೆಯಲಿದೆ ಎಂದು ಹೇಳುತ್ತಿದ್ದಾರೆ ಜ್ಯೋತಿಷ ಪಂಡಿತರು. ಎರಡನೇ ರಾಶಿ ಸಿಂಹರಾಶಿ. ಈ ಸಿಂಹರಾಶಿಯಲ್ಲಿ 5ನೇ ಸ್ಥಾನದಲ್ಲಿ ಬುಧನು ಮತ್ತು ಸೂರ್ಯನು ಸಂಚರಿಸುವ ಸಮಯದಲ್ಲಿ ಬುಧಾದಿತ್ಯ ಯೋಗವೆನ್ನುವುದು ಕೂಡಿ ಬರಲಿದೆ ಎಂದು ಹೇಳುತ್ತಿದೆ ಜ್ಯೋತಿಷ ಶಾಸ್ತ್ರ. ಈ ಸಮಯದಲ್ಲಿ ಇವರಿಗೆ ಶುಭ ಫಲಗಳು ಬರಲಿವೆ. ಗ್ರಹಗಳ ಸಂಚಾರದ ಕಾರಣದಿಂದ ವರ್ಷಪೂರ್ತಿ ಅದ್ಭುತವಾದ ಫಲಿತಾಂಶಗಳು ಬರುವ ಅವಕಾಶಗಳು ಕಾಣಿಸುತ್ತಿವೆ. ಸರ್ಕಾರಿ ಕೆಲಸಕ್ಕೆ ಎದುರು ನೋಡುತ್ತಿರುವವರಿಗೆ ಈ ವರ್ಷದಲ್ಲಿ ಖಂಡಿತವಾಗಿಯೂ ಶುಭವಾರ್ತೆ ಕೇಳಿ ಬರುವ ಸೂಚನೆಗಳು ಕಾಣಿಸುತ್ತಿವೆ. ಆಲ್ರೆಡಿ ಈಗಾಗಲೇ ಉದ್ಯೋಗ ಮಾಡುತ್ತಿರುವವರಿಗೆ ಪದೋನ್ನತಿಗಳು ಅಂದರೆ ಪ್ರಮೋಷನ್ಸ್ ಲಭಿಸುವ ಅವಕಾಶಗಳು ಬಹಳಷ್ಟು ಎದುರಾಗುತ್ತವೆ. ಈ ಪ್ರಮೋಷನ್ಸ್ ಮೂಲಕ ಅವರಿಗೆ ಆರ್ಥಿಕವಾಗಿ ಒಳ್ಳೆಯ ಸ್ಥಿರತೆ ಏರ್ಪಾಡಾಗುತ್ತದೆ. ಇದರ ಮೂಲಕ ಇಲ್ಲಿಯವರೆಗೂ ಅವರಿಗೆ ಸ್ವಂತ ಮನೆ ಇಲ್ಲದಿದ್ದರೆ, ಸಾಲಗಳಿರುವುದರಿಂದ ಒಳ್ಳೆಯ ಲೋನ್ಗಳು ಸಿಗುತ್ತಿಲ್ಲವೆಂದಾದರೆ, ಈ ಎಲ್ಲವೂ ಕೂಡ ನಿವಾರಣೆಯಾಗಿ ಅವರು ಬಯಸಿದ ಹಾಗೆಯೇ ಅವರ ಸ್ವಂತ ಮನೆ ಕನಸು ನೆರವೇರುತ್ತದೆ. ನಂತರದ ರಾಶಿ ತುಲಾರಾಶಿ. ಈ ರಾಶಿಯ ಜನರ ವಿಷಯಕ್ಕೆ ಬರುವುದಾದರೆ ತುಲಾರಾಶಿಯವರಿಗೆ ಅವರ ಕಷ್ಟಕ್ಕೆ ತಕ್ಕ ಪ್ರತಿಫಲ ಲಭಿಸಲಿದೆ ಎಂದು ಹೇಳಬಹುದು. ಅವರು ಎಷ್ಟು ಕಷ್ಟಪಡುತ್ತಾರೋ ಅಷ್ಟು ಒಳ್ಳೆಯ ಫಲಿತಾಂಶಗಳು ಅವರಿಗೆ ಸಿಗುತ್ತವೆ.
ಮುಖ್ಯವಾಗಿ ಇವರು ಮಾಡುವಂತಹ ಪ್ರತಿ ಪ್ರಯತ್ನದಲ್ಲೂ ಕೂಡ ಇವರ ಕುಟುಂಬ ಸದಸ್ಯರ ಪೂರ್ತಿ ಸಹಕಾರ ಇವರಿಗೆ ದೊರೆಯುತ್ತದೆ. ಇವರು ಬಯಸಿದಂತಹ ಸರ್ಕಾರಿ ಸಹಾಯಗಳೆಲ್ಲವೂ ಕೂಡ ಇವರಿಗೆ ಸಿಗುತ್ತವೆ. ಇವರ ಭವಿಷ್ಯತ್ ಸ್ವರ್ಣಮಯವಾಗಿ ಬದಲಾಗುತ್ತದೆ. ಈಗಾಗಲೇ ಜಾಬ್ ಮಾಡುತ್ತಿದ್ದರೆ ಅವರಿಗೆ ಸಹಾನುಕೂಲಕರವಾಗಿ ಫಲಗಳು ಲಭಿಸುತ್ತವೆ ಎಂದು ಹೇಳುತ್ತಾರೆ ಜ್ಯೋತಿಷ ಪಂಡಿತರು. ಇನ್ನು ನಂತರದ ರಾಶಿ ಧನುಸು ರಾಶಿ. ಈ ರಾಶಿಗಳ ಜನರಿಗೆ ಶನಿ ಪ್ರಭಾವವು ಕಡಿಮೆಯಾಗುತ್ತದೆ. ಸೂರ್ಯ ಮತ್ತು ಗುರುವಿನ ಬದಲಾವಣೆಯಿಂದ ಅದ್ಭುತವಾದ ಫಲಗಳನ್ನು ನೋಡುತ್ತಾರೆ. ಅಷ್ಟೇ ಅಲ್ಲದೆ ಅವರು ಬಯಸಿದ ಉದ್ಯೋಗಗಳು ಸಿಗುವ ಅವಕಾಶಗಳು ಬಹಳಷ್ಟಿವೆ. ಈ ರಾಶಿಗಳ ಜನರಲ್ಲಿ ವಿದೇಶಿ ಉದ್ಯೋಗಗಳಿಗೋಸ್ಕರ ಯಾರಾದರೂ ಪ್ರಯತ್ನ ಪಡುತ್ತಿದ್ದರೆ ಅವರು ಶುಭ ವಾರ್ತೆಗಳನ್ನು ಕೇಳುತ್ತಾರೆ ಎಂದು ಹೇಳುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಈಗಾಗಲೇ ಉದ್ಯೋಗದಲ್ಲಿದ್ದವರಿಗೆ ಒಳ್ಳೆಯ ವೇತನ ಸಿಗುತ್ತದೆ. ಈ ವರ್ಷ ಪೂರ್ತಿ ಅವರು ಸೀನಿಯರ್ಗಳ ಸಹಕಾರವನ್ನು ಪಡೆಯುತ್ತಾರೆ. ಇದರಿಂದ ಅವರ ಭವಿಷ್ಯದಲ್ಲಿ ಒಳ್ಳೆಯ ಅಭಿವೃದ್ಧಿಯನ್ನು ಸಾಧಿಸುತ್ತಾರೆ. ಹಾಗೆಯೇ ಇವರಲ್ಲಿ ಯಾರಾದರೂ ಸರ್ಕಾರಿ ಕೆಲಸಕ್ಕೆ ಟ್ರೈ ಮಾಡುತ್ತಿದ್ದರೆ ಅವರಿಗೆ ಬಹಳಷ್ಟು ಕಷ್ಟಗಳು ಎದುರಾಗುತ್ತವೆ. ಒಂದಕ್ಕೆ ಎರಡೆರಡು ಬಾರಿ ಅಟೆಂಪ್ಟ್ ಮಾಡುವ ಸಂದರ್ಭಗಳು ಎದುರಾಗುತ್ತವೆ. ಆ ಸಮಯದಲ್ಲಿ ಅವರು ಕುಗ್ಗಿ ಹೋಗದೆ ಧೈರ್ಯವಾಗಿ ಮುನ್ನುಗ್ಗಿದರೆ ಅವರು ಅಂದುಕೊಂಡಂತೆಯೇ ಸಾಧಿಸಬಲ್ಲರು ಈ ಧನುಸು ರಾಶಿಯವರು. ಇನ್ನು ನಂತರದ ರಾಶಿ ನೋಡುವುದಾದರೆ ಕುಂಭರಾಶಿ. ಈ ರಾಶಿಗಳಲ್ಲಿ 11ನೇ ಸ್ಥಾನದಿಂದ ಬುಧನು ಮತ್ತು ಸೂರ್ಯನು ಸಂಚಾರ ಮಾಡುತ್ತಿರುವುದರಿಂದ ನಿಮ್ಮ ಜಾತಕದ ಪ್ರಕಾರ ಈ ಸ್ಥಾನವು ಆರ್ಥಿಕ ಪರವಾಗಿ ಪರಿಗಣಿಸಲಾಗುತ್ತದೆ. ಇದರಿಂದ ನಿಮಗೆ ಆದಾಯವು ವಿಪರೀತವಾಗಿ ಹೆಚ್ಚಳವಾಗುವ ಸಾಧ್ಯತೆಗಳಿವೆ. ನಿಮ್ಮ ಜೀವನದಲ್ಲಿ ನೀವು ಊಹಿಸದ ವಿಜಯಗಳನ್ನು ಕೂಡ ನೀವು ಸಾಧಿಸಬಹುದು. ಅದೇ ರೀತಿಯಾಗಿ ಈ ಕುಂಭರಾಶಿಯವರು ಸರ್ಕಾರಿ ಕೆಲಸಕ್ಕೆ ಪ್ರಯತ್ನ ಪಡುತ್ತಿದ್ದರೆ ಅವರಿಗೆ ಖಂಡಿತವಾಗಿಯೂ ಈ ವರ್ಷದಲ್ಲಿ ಸಿಗುವ ಅವಕಾಶಗಳಿವೆ. ಒಂದು ವೇಳೆ ನೀವು ಈ ಸರ್ಕಾರಿ ಕೆಲಸಕ್ಕೆ ಕಾಯದೆ ಬೇರೆ ಖಾಸಗಿ ಕೆಲಸಕ್ಕೆ ಸೇರಿಕೊಂಡರೂ ಅದರಲ್ಲೂ ಕೂಡ ನಿಮ್ಮ ಊಹೆಗೂ ಮೀರಿದ ವೇತನವನ್ನು ನೀವು ಪಡೆಯುತ್ತೀರಾ. ಸೊ ಅಧಿಕವಾಗಿ ನಿಮಗೆ ವೇತನ ಲಭಿಸುವುದರಿಂದ ನೀವು ಆರ್ಥಿಕವಾಗಿ ಬಲಗೊಳ್ಳುತ್ತೀರಾ. ಆಗ ನಿಮ್ಮ ಎಲ್ಲಾ ಆಸೆ ಮತ್ತು ಆಶಯಗಳು ಈಡೇರುತ್ತವೆ. ನೀವು ಅಂದುಕೊಂಡಂತಹ ಜೀವನ ನಿಮ್ಮದಾಗುತ್ತದೆ. ಸ್ನೇಹಿತರೆ, ಉದ್ಯೋಗಪರವಾಗಿ ಈ 5 ರಾಶಿಗಳ ಜನರು ಅದೃಷ್ಟವಂತರು. ಅವರ ಜೀವನಕ್ಕೆ ಸರಿಹೋಗುವ ಅಂದರೆ 25 ವರ್ಷಗಳವರೆಗೂ ಅವರು ಹಿಂದೆ ತಿರುಗಿ ನೋಡುವ ಹಾಗಿಲ್ಲ. ವಾಸ್ತವವಾಗಿ ಹೇಳಬೇಕೆಂದರೆ ಸರ್ಕಾರಿ ಕೆಲಸ ಸಿಕ್ಕಿತೆಂದರೆ ಮ್ಯಾಕ್ಸಿಮಮ್ ಟು ಮ್ಯಾಕ್ಸಿಮಮ್ ಈಸಿಯಾಗಿ ನಮಗೆ 25-30 ವರ್ಷಗಳಿದ್ದಾಗ ಬಂದಿತೆಂದರೆ 60 ವರ್ಷಗಳವರೆಗೂ ಈಗಿರುವ ಪರಿಸ್ಥಿತಿಗಳ ಆಧಾರದ ಮೇಲೆ ಜಾಬ್ ಮಾಡಬಹುದು. ಕನಿಷ್ಠ ಪಕ್ಷ 25-35 ವರ್ಷಗಳವರೆಗೂ ಜೀವನವನ್ನು ಹಿಂತಿರುಗಿ ನೋಡುವ ಅವಶ್ಯಕತೆ ಇಲ್ಲ. ಅನೇಕ ಮಂದಿ ಉದ್ಯೋಗಗಳಿಲ್ಲದೆ ಚಿಂತಿಸುವವರಿದ್ದಾರೆ. ಇಂತಹ ಅವಕಾಶಗಳು ನಿಮಗೆ ಸಿಕ್ಕರೆ ಅವುಗಳನ್ನು ಯಾವುದೇ ಕಾರಣಕ್ಕೂ ಬಿಡದೆ ಅದನ್ನು ಉಪಯೋಗಿಸಿಕೊಳ್ಳಿ. ಏಕೆಂದರೆ ಅದೃಷ್ಟವೆನ್ನುವುದು ನಿಮ್ಮ ಜೀವನದಲ್ಲಿ ಬಾಗಿಲು ತೆಗೆಯುವ ಸಮಯ ಹತ್ತಿರ ಬಂದಿದೆ. ಈ ವರ್ಷ ಮುಗಿಯುವ ವೇಳೆಗೆ ನೀವು ಒಂದೊಳ್ಳೆಯ ಉದ್ಯೋಗವನ್ನು ಪಡೆಯುತ್ತೀರಾ. ಹಾಗೆಯೇ ನಿಮ್ಮ ಸ್ವಂತ ಮನೆಯ ಕನಸನ್ನು ನೆರವೇರಿಸಿಕೊಳ್ಳುವುದು, ನಿಮ್ಮ ಕುಟುಂಬದ ಆರ್ಥಿಕ ಸ್ಥಿರತೆಯನ್ನು ಜಾಗ್ರತೆಯಿಂದ ಕಾಪಾಡುವುದು, ಅದೇ ರೀತಿಯಾಗಿ ನೀವು ಕೋರಿದಂತಹ ಜೀವನ ನಿಮ್ಮದಾಗುವುದರ ಜೊತೆಗೆ ನಿಮ್ಮ ಮಕ್ಕಳ ಏಳಿಗೆಯನ್ನು ನೋಡುತ್ತೀರಾ, ನಿಮ್ಮ ತಂದೆ ತಾಯಿಯರ ಸಂತೋಷವನ್ನು ನೋಡುತ್ತೀರಾ ಎಂದು ಈ 5 ರಾಶಿಗಳ ಜನರ ಬಗ್ಗೆ ಜ್ಯೋತಿಷ್ಯಶಾಸ್ತ್ರ ಮತ್ತು ಜ್ಯೋತಿಷ್ಯ ಪಂಡಿತರು ಹೇಳುತ್ತಿದ್ದಾರೆ. ಮತ್ತೆ ಈ 5 ರಾಶಿಗಳಲ್ಲಿ ನಿಮ್ಮ ರಾಶಿಯೂ ಇದೆಯಾ? ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಗೆಳೆಯರಿಗೂ ಶೇರ್ ಮಾಡಿ. ಹಾಗೆಯೇ ನೀವೇನಾದರೂ ಮೊಟ್ಟ ಮೊದಲ ಬಾರಿಗೆ ಈ ವಿಡಿಯೋವನ್ನು ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಧನ್ಯವಾದಗಳು.